विष्णु बंट विजय कुमार दुरंत बदुकु सिंहाद्रिया सिंह निर्माक इन्निल्ला नगुवागा यल्लरू नेंटरू अलुवागा यारू इल्ला गीत प्रिया बरेदा ई सालु अक्षरशः अन्वयवागिरुवुदु निर्माक बी विजय कुमार अवर दुरंत बदुकिगे ಒಂದು ಕಾಲಕ್ಕೆ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿಯಾಗಿ ಗುರುತಿಸಿಕೊಂಡು ಕ್ರಮೇಣ ಅವರ ಬಲಗೈ ಬಂಟನ ಸ್ಥಾನ ಪಡೆದವರು ವಿಜಯ್ ಕುಮಾರ್. ನಾಗರಹಾವು ಚಿತ್ರವನ್ನು ಬರೋಬ್ಬರಿ 108 ಸಲ ನೋಡಿ ದಾಖಲೆ ನಿರ್ಮಿಸಿದ್ದರು. ವಿಷ್ಣುವರ್ಧನ್ ಅವರಿಗೆ ಭಾರಿ ಗಾತ್ರದ ಹಾರ ಹಾಕಿದ್ದರು. ಅಭಿಮಾನದ ಕಾರಣದಿಂದ ವಿಷ್ಣು ವಿಶ್ವಾಸ ಗಳಿಸಿದ್ದ ವಿಜಯ್ ಕುಮಾರ್ ಮುಂದೆ ಇದೇ ವಿಷ್ಣು ಅವರ ಪಾಲುದಾರರು ಆದದ್ದು ಈಗ ಇತಿಹಾಸ. ಬರೋಬ್ಬರಿ 38 ವರ್ಷಗಳ ಕಾಲ ವಿಷ್ಣುವರ್ಧನ್ ಅವರ ಜೊತೆಗಿದ್ದು ಅವರ ದೇಖರೇಖೆ ನೋಡಿಕೊಂಡವರು ವಿಜಯ್ ಕುಮಾರ್. ಮೂಲತಃ ಬೆಂಗಳೂರಿನ ನಾಗಾವಾರದ ಕಡೆಯವರಾದ ವಿಜಯ್ ಕುಮಾರ್ ತಂದೆ ತಾಯಿಗೆ ಹುಟ್ಟಿದ 12 ಜನ ಮಕ್ಕಳಲ್ಲಿ 9ನೆಯವರು. ವಿಷ್ಣು ಅಭಿಮಾನಕ್ಕೆ ಬದುಕು ಮೇಸಲಿಟ್ಟ ವಿಜಯ್ ಕುಮಾರ್ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದವರು. ಆಗೆಲ್ಲ ಸಿನಿಮಾದ ನೆಗೆಟಿವ್ ಪಡೆದು ಫೈನಾನ್ಸ್ ನೀಡುವ ವ್ಯವಹಾರವಿತ್ತು. ವಿಜಯ್ ಕುಮಾರ್ 100ಕ್ಕೂ ಅಧಿಕ ಸಿನಿಮಾಗಳ ನೆಗೆಟಿವ್ ಹಕ್ಕಿನ ಮೇಲೆ ಸಾಲ ನೀಡಿದ್ದರು. ಮೌನಗೀತೆಯಿಂದ ಆರಂಭಿಸಿ ಲಯನ್ ಜಗಪತಿರಾವ್, ಅವತಾರ ಪುರುಷ, ಜಗದೇಕ ವೀರ, ಸಿಂಹಾದ್ರಿಯ ಸಿಂಹ ಮತ್ತು ಸ್ವಚ್ಛ ಭಾರತ ಸಿನಿಮಾಗಳನ್ನು ವಿಜಯ್ ಕುಮಾರ್ ನಿರ್ಮಿಸಿದ್ದರು. ಕೆಎಸ್ಐಸಿ ಚೇರ್ಮನ್ ಆಗಿದ್ದುಕೊಂಡೇ ಕರ್ನಾಟಕ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿಯೂ ಏಕಕಾಲದಲ್ಲಿ ಸೇವೆ ಸಲ್ಲಿಸಿದಲ್ಲಿ ಮೊದಲಿಗರಿವರು. ಮನೆಯಿಂದ ಹೊರಗೆ ಹೊರಟ್ರೆ ಜೇಬಲ್ಲಿ ಮಿನಿಮಮ್ 50,000 ದುಡ್ಡಿರಬೇಕು, ಕಾರಲ್ಲಿ 4-5 ಲಕ್ಷದ ಹಣದ ಕಂತೆಗಳಿರಬೇಕು ಎನ್ನುತ್ತಿದ್ರು ವಿಜಯ್. ಸದಾ ಇವರ ಸುತ್ತ ಜನ ಗಿಜಿಗುಡುತ್ತಿದ್ರು. ಮೀಡಿಯಾದವರೊಂದಿಗೂ ಒಳ್ಳೆ ಬಾಂಧವ್ಯ ಇರಿಸಿಕೊಂಡಿದ್ದ ವಿಜಯ್ ಕುಮಾರ್ ಕೂಡ ಸ್ಟಾರ್ ಥರ ಪ್ರಚಾರವನ್ನ ಪಡಿತಿದ್ದು ನಿಜ. ಕೋಟ್ಯಂತರ ರೂಪಾಯಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸಿನಿಮಾ ವಹಿವಾಟು, ಫೈನಾನ್ಸು, ಅಧಿಕಾರ, ಹೀಗೆ ಬದುಕಿದ್ದ ವಿಜಯ್ ಕುಮಾರ್ ಮೇಲೆ ಅದ್ಯಾರ ಕಣ್ಣು ಬಿತ್ತು ಅಥವಾ ಸ್ವಯಂಕೃತ ಅಪರಾಧಗಳೇ ಉರುಳಾಯಿತೋ ಗೊತ್ತಿಲ್ಲ. ನೋಡ ನೋಡುತ್ತಿದ್ದಂತೆ ವಿಜಯ್ ಕಟ್ಟಿ ನಿಲ್ಲಿಸಿದ್ದ ಕೋಟೆ ದೊಪದೊಪನೆ ನೆಲಕ್ಕುರುಳಿತು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಸಾಕ್ಸ್ ಇಂಡಸ್ಟ್ರಿ ಆರಂಭಿಸಿದ್ರಲ್ಲ, ಅದರಲ್ಲಿ ವಿಜಯ್ ಕುಮಾರ್ ಕೂಡ ಪಾಲುದಾರರಾಗಿದ್ರು. ಆದರೆ ಆ ಉದ್ಯಮ ಮೇಲೇಳದಂತೆ ನೆಲಕಚ್ಚಿತು. ನಂದ ಥಿಯೇಟರ್ ಬಳಿ ದೊಡ್ಡ ಜಾಗ ಖರೀದಿಸಿ ಅಲ್ಲಿ ಬೃಹತ್ ಕಮರ್ಷಿಯಲ್ ಕಟ್ಟಡ ಕಟ್ಟುವ ಪ್ಲಾನ್ ಮಾಡ್ತಾರೆ. ಅದರಲ್ಲಿ ವಿಷ್ಣು, ಭಾರತಿ, ಅಂಬರೀಷ್, ಸುಮಲತಾ ತಲಾ 75 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು. ಆದರೆ ಅದೇನೋ ಲಿಟಿಗೇಷನ್ ಆಗಿ ನೀರಿನ ಜೊತೆಗೆ ಚೊಂಬು ಹೋಯಿತು ಎನ್ನುವಂತೆ ಹಾಕಿದ ಬಂಡವಾಳದಲ್ಲಿ 4 ಕಾಣೆಯೂ ವಾಪಸ್ ಬರಲಿಲ್ಲ. ನಂಬಿದ್ದವರೆಲ್ಲ ಮುನಿಸಿಕೊಳ್ಳಲು ಇದು ಕಾರಣವಾಯಿತು. ಹೇಗಾದರೂ ಮಾಡಿ ಮೇಲೇಳಲೇಬೇಕು ಅಂತ ಫೈನಾನ್ಸ್ ಸಂಸ್ಥೆಯೊಂದನ್ನ ಆರಂಭಿಸ್ತಾರೆ ವಿಜಯ್ ಕುಮಾರ್. ಅದು ಬ್ಲೇಡ್ ಕಂಪನಿ ಅಂತ ಸಾಬೀತಾಗಿ ಮಾಧ್ಯಮದಲ್ಲಿ ಸುದ್ದಿಯಾಗುತ್ತೆ. ಅಲ್ಲಿಗೆ ವಿಜಯ್ ಕುಮಾರ್ ಎಂದಿಗೂ ಎದ್ದು ನಿಲ್ಲಲು ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ಅಕ್ಷರಶಃ ಬರ್ಬಾದಾಗಿದ್ರು. ಸಾಯಿ ಪ್ರಕಾಶ್ ಅವರ 100ನೇ ಸಿನಿಮಾವನ್ನು ನಿರ್ಮಿಸಬೇಕು ಎನ್ನುವ ಅವರ ಕನಸು ಕೂಡ ನನಸಾಗಲಿಲ್ಲ. ಇಷ್ಟೆಲ್ಲ ಲುಕ್ಸಾನು ಅನುಭವಿಸಿ ನಂಬಿಕೆ ಕೆಡಿಸಿಕೊಂಡೆ ಎನ್ನುವ ನೋವಿನಲ್ಲಿದ್ದ ವಿಜಯ್ ಕುಮಾರ್ ಸ್ಟ್ರೋಕ್ ಆಗಿ ಹಾಸಿಗೆ ಹಿಡಿದುಬಿಟ್ರು. ಸದಾ ವೈಟ್ ಅಂಡ್ ವೈಟ್ನಲ್ಲಿ ಜೇಬಿನ ತುಂಬಾ ನೋಟು ತುಂಬಿಕೊಂಡು ಓಡಾಡುತ್ತಿದ್ದ ವಿಜಯ್ ಕುಮಾರ್ ನಿಜಕ್ಕೂ ಬರಿಗೈದಾಸನಾದ್ರು. ಬಟ್ಟೆ ಮಾತ್ರವಲ್ಲದೆ ಮನಸ್ಥಿತಿ, ಪರಿಸ್ಥಿತಿಗಳು ಸುಕ್ಕುಗಟ್ಟದ್ವು. ಇದ್ದಾಗ ದಾನ ಧರ್ಮ ಮಾಡಿದ ಕೈಗೆ ಬಹಿರಂಗವಾಗಿ ದೇಹಿ ಅನ್ನಲು ಮನಸ್ಸಾಗಲಿಲ್ಲ. ತೀರಾ ಆಪ್ತರ ಬಳಿ ಕಷ್ಟ ಹೇಳಿಕೊಂಡು 5-10 ಸಾವಿರಕ್ಕೂ ಅಂಗಲಾಚುವ ಸಂದರ್ಭಗಳು ಎದುರಾದ್ವು. ದೊಡ್ಡವರ ಸಹವಾಸ, ಕೋಟಿಗಟ್ಟಲೆ ವ್ಯವಹಾರ, ಅರಸೊತ್ತಿಗೆಯನ್ನು ಕಂಡಿದ್ದ ವಿಜಯ್ ಕುಮಾರ್ ನಿನ್ನೆ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ.